ದೇಶದ ರೈತರು ನರೇಂದ್ರ ಮೋದಿ ಅವರನ್ನು ಇವತ್ತು ಎದುರಿಸಿದ್ದಾರೆ ನರೇಂದ್ರ ಮೋದಿ ಅವರನ್ನು ಈ ದೇಶದ ರೈತರು ಎದುರಿಸಿದ್ದಾರೆ ಎಚ್ಚರಿಕೆ ಗಂಟೆ ಕೊಟ್ಟಿದ್ದಾರೆ ಭಾರತ ದೇಶದಲ್ಲಿ ರೈತನನ್ನು ಬಿಟ್ಟು ಯಾರು ಈ ದೇಶದ ರಾಜಕಾರಣವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಕಂತ ಎಚ್ಚರಿಕೆ ಗಂಟೆ ಕೊಟ್ಟಿದ್ದಾರೆ ಇವತ್ತು ಇವತ್ತೇನು ಅವರು ಮೂರು ರೈತ ಕರಾಳ ಶಾಸನವನ್ನು ವಾಪಸ್ ತಗೊಂಡಿದ್ದಾರೆ ಸುಮಾರು 700 ಜನ ಪ್ರಾಣ ತೆತ್ತಿದ್ದಾರೆ ಪ್ರಾಣ ತೆತ್ತ ಮೇಲೆ ಇವರಿಗೆ ಈ ನರೇಂದ್ರ ಮೋದಿ ಅವರಿಗೆ ಬಿಜೆಪಿ ಅವರಿಗೆ ಬುದ್ಧಿ ಬಂದಿದೆ ಇದೇನು ಸಾಮಾನ್ಯವಾದಂತ ವಿಚಾರ ಅಲ್ಲ ಇವತ್ತು ಉತ್ತರ ಪ್ರದೇಶದಲ್ಲಿ ಚುನಾವಣೆ ಬಂದಿದೆ ಉತ್ತರ ಭಾರತದಲ್ಲಿ ಚುನಾವಣೆ ರಾಜ್ಯಗಳಲ್ಲಿ ಬಂದಿತ್ತೆ ಅಂತಕಂತ ಅದಕ್ಕೆ ಹೆದರಿ 700 ಜನನ ಬಲಿ ಕೊಟ್ಟು ಇವತ್ತು ನೀವು ಬಂದು ಆ ಕರಾಳ ಶಾಸನವನ್ನು ವಾಪಸ್ ತಗೊಂಡಿದಿರಲ್ಲ ನಾಚಿಕೆ ಆಗಲ್ಲ ನಿಮಗೆ ಏನು ಈ ದೇಶದ ರೈತನ ಹುಡುಗಾಟಗಳು ಮಾಡ್ಕೊಂಡಿದಿರಾ ರೈತರನ್ನ ಏನು ಅಂತ ತಿಳ್ಕೊಂಡಿದಿರಿ ನೀವು ನೋಡಿ ಇದರ ಪರಿಣಾಮನ ಮುಂದೆ ಎದುರಿಸಬೇಕಾಗುತ್ತೆ ಇವತ್ತು ಅಂತೀರಾ ಸರ್ ಯಾರು ಚುನಾವಣೆ ಗಿಮಿಕ್ ಅಲ್ಲ ಚುನಾವಣೆ ಗಿಮಿಕ್ ಅಂತ ಹೆದರಿ ಹೆದರಿ ಇವತ್ತು ಆ ಹೌದು ಏನು ಕಡಿಮೆ ಶಾಸನನ ಇದು ರೈತರನ್ನ ಹಾಳು ಮಾಡೋ ಅಂತ ಶಾಸನ ಮಾಡಿ ಇವತ್ತು ತೆಗೆದುಕೊಂಡಿರತಕ್ಕಂತ ನಿರ್ಧಾರ ಏನಿದೆ ನಮಗೆ ಸ್ವಾಗತ ಅಂತ ಕಂಡ್ರೂ ಕೂಡ ಇಷ್ಟು ವರ್ಷ ಯಾಕೆ ಒಂದು ಕಾಲ ವರ್ಷ ಏನು ಮಾಡ್ತಾ ಇದ್ರಿ ಅಟಕ ಬಿದ್ದು ರೈತರನ್ನ 700 ಜನ ಪ್ರಾಣ ತೆತ್ತರು ಎಲ್ಲಿ ಹೋಗಿದ್ರಿ ನೀವು ಇಲ್ಲಿ ತನಕ ನರಮೇದ ಮಾಡಿದ್ರಿ ರೈತರನ್ನ ಇದಕ್ಕೆ ಮುಂದಿನ ದಿವಸ ಬೆಲೆ ತರಬೇಕಾಗುತ್ತೆ ಇದು ಆಗಲೇಬೇಕಾಗಿರತಕ್ಕಂತ ವಿಚಾರ ಇವತ್ತು ನಮ್ಮ ಪಕ್ಷದಿಂದಲೂ ನಾವು ಹೋರಾಟ ಮಾಡಿದ್ವಿ ಅದರ ಬಗ್ಗೆ ಕರಾಳ ಶಾಸನಗಳ ಬಗ್ಗೆ ರೈತರ ನಮ್ಮ ಪಕ್ಷವೇ ಇರೋದು ರೈತರ ಪರವಾಗಿ ಇರುವಂತ ಪಕ್ಷ ನಮ್ಮದು ನಮ್ಮ ನಾಯಕರು ರೈತರ ಪರವಾಗಿ ಇರತಕ್ಕಂತದ್ದು ದೇವೇಗೌಡರು ಎಲ್ಲರಿಗೂ ಗೊತ್ತಿರತಕ್ಕಂತ ವಿಚಾರ ಅದನ್ನ ನಾವು ಮಾಡಿದ್ದೀವಿ ಡಿಸಿ ಆಫೀಸ್ ಮುಂದೆ ನಾವು ಪ್ರತಿಭಟನೆ ಮಾಡಿದ್ದೀವಿ ವಿಧಾನಸಭೆನಲ್ಲೂ ಮಾಡಿದ್ದೀವಿ ಎಲ್ಲ ಕಡೆ ಮಾಡಿದ್ದೀವಿ